ಓಕೆ ದೀಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಪಕ್ಷಾಂತರ ಪರ್ವ ಈಗ ಜೋರಾಗ್ತಾ ಇದೆ. ಇವತ್ತು ಕಾಂಗ್ರೆಸ್ ಸೇರಲಿದ್ದಾರೆ ಜಯಪ್ರಕಾಶ್ ಹೆಗ್ಡೆ. ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದೆ, ಪಕ್ಷಾಂತರ ಪರ್ವಗಳು ಸರ್ವೇ ಸಾಮಾನ್ಯ, ಆದರೆ ಜಯಪ್ರಕಾಶ್ ಹೆಗ್ಡೆ ಅವರದು ಅಚ್ಚರಿ ಇಲ್ಲ. ಈಗಾಗಲೇ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಮಾತುಗಳು ಕಳೆದ ಒಂದು ವರ್ಷದಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಇವತ್ತು ಸಂಜೆ 4 ಗಂಟೆಗೆ KPCC ಕಚೇರಿಯಲ್ಲಿ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ನೋಡೋದಾದರೆ ಚುನಾವಣೆಗೆ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಖಚಿತ. ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿದ್ದಾರೆ ಜಯಪ್ರಕಾಶ್ ಹೆಗ್ಡೆ. ಇತ್ತೀಚೆಗೆ ಸರ್ಕಾರಕ್ಕೆ ಜಾತಿ ಗಣತಿ ವರದಿಯನ್ನ ಕೂಡ ನೀಡಿದ್ರು. ಬಹಳ ವಿರೋಧದ ನಡುವೆಯೂ ಕೂಡ ಜಾತಿ ಗಣತಿ ಏನಿದೆ ಅದು ಸರ್ಕಾರದ ಕೈ ಸೇರಿದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ BJPಯಿಂದ ಕಳೆದ ಬಾರಿ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಸಿಕ್ಕಿತ್ತು. ಟಿಕೆಟ್ ಆಕಾಂಕ್ಷಿ ಆಗಿದ್ರು, BJPಯನ್ನು ಬಹುತೇಕವಾಗಿ ತೊರೆದಿದ್ರು, ಒಂದು ಕಾಲು ಹೊರಗೆ ಇಟ್ಟಿದ್ರು. ಆ ನಂತರದಲ್ಲಿ ಕಾಂಗ್ರೆಸ್ ಅವರ ಜೊತೆ ಕಂಡುಬಂದಿದ್ರು. ಈಗ ಕಾಂಗ್ರೆಸ್ ಸೇರೋದು ಬಹುತೇಕ ಒಂದು ವರ್ಷದಿಂದಲೂ ಕೂಡ ಕನ್ಫರ್ಮ್ ಆಗಿತ್ತು. ಈಗ ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಜಯಪ್ರಕಾಶ್ ಹೆಗ್ಡೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಇವರಿಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಟಿಕೆಟ್ ಕೂಡ ಫಿಕ್ಸ್ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ.